ನಾವು ಯಾವ ರೀತಿಯ ಪೂಜೆಯನ್ನು ಮಾಡಬೇಕು ಅಂತ ಬಹಳ ಜನ ಹೇಳ್ತಾರೆ ನಮಗೆ ಪೂಜೆಗಳಲ್ಲಿ ನಮ್ಮ ಭಾರತೀಯ ಆಗಮಶಾಸ್ತ್ರಗಳಲ್ಲಿ ಎರಡು ರೀತಿಯ ಪೂಜೆಗಳನ್ನು ಹೇಳಿದೆ ಒಂದು ಸ್ವಾರ್ಥ ಪೂಜೆ ಇನ್ನೊಂದು ಪರಾರ್ಥ ಪೂಜೆ ಸ್ವಾರ್ಥ ಪೂಜೆ ಅಂದ್ರೇನು ಅಂದರೆ ನಮಗಾಗಿ ನಮ್ಮ ಮನೆಯವರಿಗಾಗಿ ಮಾಡಿಕೊಳ್ಳುವಂತಹ ಪೂಜೆಯನ್ನು ನಾವು ಸ್ವಾರ್ಥ ಪೂಜೆ ಅಂತ ಕರಿತೀವಿ ಪರಾರ್ಥ ಪೂಜೆ ಅಂದರೆ ಬೇರೆಯವರಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಮಾಡುವಂತಹ ಪೂಜೆಯನ್ನು ಪರಾರ್ಥ ಪೂಜೆ ಅಂತ ಕರೆದಿದ್ದೀವಿ ಅಲ್ಲೇ ಇದೆ ಸ್ವ ಅರ್ಥ ಅಂದರೆ ನನ್ನದು ನನಗಾಗಿ ಪರ ಅರ್ಥ ಬೇರೆಯವರಿಗಾಗಿ ಸ್ವ ಅರ್ಥ ಪೂಜೆ ಅಂದರೆ ಸ್ವಾರ್ಥ ಪೂಜೆ ನನಗಾಗಿ ಮಾಡಿಕೊಳ್ಳುವ ಪೂಜೆಯನ್ನು ಸಾಮಾನ್ಯವಾಗಿ ಮನೆಯಲ್ಲಿಯೇ ಮಾಡಿಕೊಳ್ಳೋದು ಮನೆಯಲ್ಲಿ ಮಾಡುವ ಪೂಜೆಯನ್ನು ಸ್ವಾರ್ಥ ಪೂಜೆ ಅಂತ ಕರೆದಿದ್ದಾರೆ ಇನ್ನು ಪರರಿಗಾಗಿ ಮಾಡುವಂತಹ ಪೂಜೆನ ಲೋಕ ಕಲ್ಯಾಣಕ್ಕಾಗಿ ಮಾಡುವಂತಹ ಪೂಜೆಯನ್ನು ಇಂತಹ ದೇವಸ್ಥಾನಗಳಲ್ಲಿ ಮಾಡುವಂಥದ್ದನ್ನು ಹೇಳಿದ್ದಾರೆ ಅಂದರೆ ಇಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಪೂಜೆಯನ್ನು ಮಾಡುವಾಗ ನನಗೆ ಒಳ್ಳೆಯದನ್ನು ಮಾಡು ಅಂತ ಕೇಳಿದರೆ ಅದು ಬಹುಶಃ ಅವನಿಗೆ ಸಿದ್ಧಿ ಆಗೋದಿಲ್ಲ ಲೋಕಕ್ಕೆ ಒಳ್ಳೆಯದು ಮಾಡು ಅಂದರೆ ಒಳ್ಳೆಯದಾಗುತ್ತೆ ಯಾಕಂದರೆ ಇಲ್ಲಿ ನಾವು ಪ್ರತಿಷ್ಠೆಯನ್ನು ಮಾಡುವಾಗಲೇ ದೇವರ ಒಂದು ಪೂಜೆಯನ್ನು ಮಾಡುವಾಗಲೇ ದೇವರೇ ನೀನು ಇಲ್ಲಿ ಬಂದವರ ಸಂಕಷ್ಟಗಳನ್ನು ಹೋಗಲಾಡಿಸುವಂತ ಪ್ರಾರ್ಥನೆಯನ್ನು ಮಾಡಿದ ಸೊ ಹಾಗಾಗಿ ಸ್ವಾರ್ಥ ಪೂಜೆ ಮನೆಯಲ್ಲಿ ಮಾಡೋದು ಪರಾರ್ಥ ಪೂಜೆ ದೇವಸ್ಥಾನದಲ್ಲಿ ಮಾಡೋದು ದೇವಸ್ಥಾನದಲ್ಲಿ ಪೂಜೆ ಮಾಡುವ ವಿಧಾನಕ್ಕೆ ಆಗಮಶಾಸ್ತ್ರಗಳು ಅಂತ ಇದ್ದಾವೆ ಹೀಗೇ ಪೂಜೆ ಮಾಡಬೇಕು ಇದೇ ನೈವೇದ್ಯ ಮಾಡಬೇಕು ಈ ರೀತಿ ಉತ್ಸವಗಳನ್ನು ನಡೆಸಬೇಕು ಅಂತ ಹೇಳಿ ಆಗಮಶಾಸ್ತ್ರಗಳು ಅಂತ ಇದ್ದಾವೆ ಅವುಗಳು ಹೇಳ್ತವೆ ಅದರಲ್ಲಿ ಶೈವಾಗಮ ಅಂದರೆ ಶಿವನ ದೇವಾಲಯದ ಪೂಜೆಗೆ ಪಾಂಚರಾತ್ರಾಗಮ ವೈಖಾನಸಾಗಮ ಅನ್ನೋದು ವಿಷ್ಣುವಿನ ಪೂಜೆಗೆ ಶಾಕ್ತಾಗಮ ಅನ್ನೋದು ದೇವಿ ಪೂಜೆಗೆ ಸೌರಾಗಮ ಅನ್ನೋದು ಸೂರ್ಯನ ಪೂಜೆಗೆ ಕೌಮಾರಾಗಮ ಅನ್ನೋದು ಸುಬ್ರಹ್ಮಣ್ಯನ ಪೂಜೆಗೆ ಗಾಣಪತ್ಯಾಗಮ ಅನ್ನೋದು ಗಣಪತಿಯ ಪೂಜೆಗೆ ಹೇಳಿದ್ದಾರೆ ಇದಲ್ಲದೆ ವೈದಿಕ ಪೂಜಾ ಪದ್ಧತಿ ಅಂತ ಇದೆ ಅದು ಪಂಚಾಯತನ ಪೂಜೆಯ ಸಿಸ್ಟಮನ್ನು ಅಥವಾ ವೇದಗಳಲ್ಲಿ ಹೇಳಿರುವ ಪದ್ಧತಿಯಲ್ಲಿ ಪೂಜೆಯನ್ನು ಹೇಳುತ್ತೆ ಇದೆಲ್ಲವೂ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಾಯಿತು ಈಗ ಆ ಪೂಜೆಯ ಬಗ್ಗೆ ನಾನು ಪೂರ್ತಿ ವಿವರಗಳನ್ನು ಇಲ್ಲಿ ನೀಡೋದಿಲ್ಲ ಇನ್ನೊಂದು ಸಲ ನಾನು ಆಗಮಶಾಸ್ತ್ರದಲ್ಲಿ ಹೇಗೆ ಪೂಜೆಗಳನ್ನು ಮಾಡೋಕ್ಕೆ ಹೇಳಿದ್ದಾರೆ ಅಂತಲೇ ಇನ್ನೊಂದು ಬೇಕಾದರೆ ಹೇಳೋಣ ಯಾಕಂದರೆ ಅದು ದೇವಸ್ಥಾನದಲ್ಲಿ ಹೇಗೆ ಪೂಜೆ ಮಾಡ್ತಾರೆ ಅಲ್ಲಿ ಷಡಾಸನಗಳನ್ನು ಇಟ್ಕೊಂಡು ಆರು ಆಸನಗಳಲ್ಲಿ ದೇವರಿಗೆ ಪೂಜೆಯನ್ನು ಮಾಡಿ ಇಲ್ಲಿ ನಾವು ಸ್ವಾರ್ಥದಲ್ಲಿ ಸಾಮಾನ್ಯವಾಗಿ ಜನರು ಕೇಳೋದೇನು ನಾವು ಮನೆಯಲ್ಲಿ ಹೇಗೆ ಮಾಡಬೇಕು ಅಂತ ಕೇಳ್ತಾರೆ ಮನೆಯಲ್ಲಿ ಮಾಡುವಾಗ ಎರಡು ರೀತಿಯಾದಂತಹ ಮೂರು ರೀತಿಯಾದ ಪೂಜೆಗಳನ್ನು ಮಾಡ್ತಾರೆ ಒಂದು ಸಾಲಗ್ರಾಮವನ್ನು ಇಟ್ಟುಕೊಂಡಿರುವ ಪೂಜೆಗಳು ಅಂದರೆ ಸಾಲಗ್ರಾಮ ಇಟ್ಕೊಂಡು ಅದಕ್ಕೆ ಪೂಜೆಯನ್ನು ಸಮರ್ಪಿಸೋದು ಅಲ್ಲಿ ದೇವತಾ ಮೂರ್ತಿಗಳನ್ನು ಇಟ್ಕೊಳ್ಳಲ್ಲ ಇನ್ನು ಕೆಲವರು ದೇವತಾ ಮೂರ್ತಿಗಳನ್ನು ಇಟ್ಕೊಂಡು ಪೂಜೆ ಮಾಡೋದು ಇನ್ನು ಕೆಲವರು ಕೇವಲ ಫೋಟೋಗೆ ಪೂಜೆ ಮಾಡೋದು ಇನ್ನು ಕೆಲವರು ಕಲಶದಲ್ಲಿ ನೀರು ತುಂಬಿ ಅದಕ್ಕೆ ಮಾತ್ರ ಪೂಜೆ ಮಾಡೋದು ಯಾವ ರೀತಿಯಲ್ಲಿ ಪೂಜೆ ಮಾಡಿದ್ರು ದೇವರು ಸ್ವೀಕರಿಸ್ತಾನೆ ಎಲ್ಲವೂ ಭಿನ್ನ ಭಿನ್ನವಾದ ಪೂಜೆಗಳು ಆದರೆ ಮುಖ್ಯವಾಗಿ ಏನಿರಬೇಕು ಅಂದರೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ ಯಾರು ಭಕ್ತಿಯಿಂದ ನನಗೆ ದೊಡ್ಡ ದೊಡ್ಡ ಹಣ್ಣು ವೈಡೂರ್ಯ ವಜ್ರ ಕೊಡದೆ ಹೋದರೂ ಪರವಾಗಿಲ್ಲ ನಾಲ್ಕು ವಸ್ತುಗಳನ್ನು ಕೊಟ್ಟರೆ ಸಾಕು ಅಂತ ಹೇಳ್ತಾನೆ ಒಂದು ಪತ್ರಂ ಅಂದರೆ ಒಂದು ತುಳಸಿ ದಳ ಅಥವಾ ಶಿವನಿಗಾದರೆ ಒಂದು ಬಿಲ್ವದ ದಳ ಪುಷ್ಪಂ ಅಂದರೆ ಒಂದು ಹೂವಿನ ದಳ ಮುಖ್ಯವಾಗಿ ದೇವರಿಗೆ ಕಮಲದ ಹೂವು ಹಾಗೆಯೇ ಶಿವನಿಗಾದರೆ ಬೇರೆ ಯಾವುದಾದ್ರೂ ಒಂದು ಹೂವು ಅದೇ ರೀತಿ ಫಲಂ ಅಂದರೆ ಹಣ್ಣು ಪರಮಾತ್ಮನಿಗೆ ನೆಲ್ಲಿಕಾಯಿ ಶಿವನಿಗೆ ಹಾಗೆ ಯಾವುದಾದ್ರೂ ಒಂದು ಹಣ್ಣು ಬಾಳೆಹಣ್ಣು ಹಾಗೇ ತೋಯಂ ನೀರು ಅಂದರೆ ಗಂಗಾಜಲ ಅಥವಾ ಯಾವುದಾದರೂ ಒಂದು ನೀರು ಅಂದರೆ ಪತ್ರಂ ಪುಷ್ಪಂ ಫಲಂ ತೋಯಂ ನೀರನ್ನು ಹಣ್ಣನ್ನು ಹೂವನ್ನು ದೇವರಿಗೆ ಕೊಟ್ಟರೆ ದೇವರು ಅದನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸ್ತಾನೆ ಅದಕ್ಕೆ ನೀವು ನೋಡಿರ್ಬೋದು ಮನೆಗಳಲ್ಲಿ ಪೂಜೆ ಮಾಡುವಾಗ ಮೊದಲಿಗೆ ಪ್ರಾರ್ಥನೆಯನ್ನು ಮಾಡಬೇಕು ಆ ದೇವರು ಯಾವುದೋ ಅದು ಓಂ ನಮಃ ಶಿವಾಯ ಓಂ ನಮೋ ನಾರಾಯಣಾಯ ಅಂತ ದೇವರಿಗೆ ನಮಸ್ಕಾರವನ್ನು ಮಾಡಿ ದೇವರೇ ಕಾಪಾಡಪ್ಪ ಅಂತ ಹೇಳಿ ಒಂದು ಹೂವನ್ನು ಇಡೋದು ಒಂದು ಅರಿಶಿನ ಕುಂಕುಮವನ್ನು ತೋರಿಸೋದು ಒಂದು ನೀರನ್ನು ಸ್ವಲ್ಪ ಹಾಕೋದು ಒಂದು ಹೂವನ್ನು ಹಾಕೋದು ಒಂದು ಗಂಧ ಇಡೋದು ಒಂದು ಅರಿಶಿನ ಕುಂಕುಮವನ್ನು ಇಡೋದು ಒಂದು ಗಂಧದ ಕಡ್ಡಿಯನ್ನು ತೋರಿಸೋದು ಒಂದು ದೀಪದ ಕರ್ಪೂರ ಆರತಿಯನ್ನು ಮಾಡೋದು ಒಂದು ನೈವೇದ್ಯ ಅಂತ ಹೇಳಿ ಒಂದು ಬಾಳೆಹಣ್ಣು ಎಲೆ ಅಡಿಕೆಯನ್ನು ನೈವೇದ್ಯ ಮಾಡೋದು ದೇವರೇ ನನ್ನನ್ನು ಕಾಪಾಡಪ್ಪ ಅಂತ ಪ್ರಾರ್ಥನೆಯನ್ನು ಮಾಡು ನೀನು ಸದಾ ಮಂಗಳವನ್ನು ಮಾಡ್ತಾ ಇರಬೇಕಪ್ಪ ಅಂತ ಕೇಳ್ಕೊಳ್ಳೋದು ಯಾವ ರೀತಿ ಪೂಜೆ ಮಾಡಿದ್ರೂ ಇಷ್ಟೇ ಪೂಜೆ ಮಾಡೋದು ಇದೇ ಪೂಜೆ ಸಂಸ್ಕೃತದಲ್ಲಿ ಪೂಜೆ ಮಾಡುವಾಗ ಆವಾಹಯಾಮಿ ನೀನು ದೇವರೇ ಬರಬೇಕಪ್ಪ ಸ್ವಾಗತಂ ವ್ಯಾಹರಾಮಿ ನಿನಗೆ ಸ್ವಾಗತವನ್ನು ಬಯಸ್ತೇನೆ ಸ್ಥಾಪಯಾಮಿ ನಿನ್ನನ್ನು ಕೂರಿಸ್ತೇನೆ ಅರ್ಘ್ಯಂ ಸಮರ್ಪಯಾಮಿ ನಿನ್ನ ಕೈಗೆ ನೀರು ಕೊಡ್ತೇನೆ ಪಾದ್ಯಂ ಸಮರ್ಪಯಾಮಿ ನಿನ್ನ ಕಾಲಿಗೆ ನೀರು ಕೊಡ್ತೇನೆ ಆಚಮನೀಯಂ ಸಮರ್ಪಯಾಮಿ ನಿನ್ನ ಬಾಯಿಗೆ ಸ್ವಲ್ಪ ನೀರು ಕುಡಿಯೋದಕ್ಕೆ ನೀರು ಕೊಡ್ತೇನೆ ಮನೆಗೆ ಯಾರೇ ಅತಿಥಿಗಳು ಬಂದರೆ ಏನು ಮಾಡ್ತೀರಿ ಕೈ ತೊಳ್ಕೊಳ್ಳೋಕೆ ನೀರು ಕೊಡ್ತೀರಿ ಕಾಲು ತೊಳ್ಕೊಂಬ ಅಂತೀರಿ ಸ್ವಲ್ಪ ಕುಡಿಯೋದಕ್ಕೆ ನೀರು ಕೊಡ್ತೀರಿ ಮೇಲೆ ಸ್ನಾನೀಯಂ ಸಮರ್ಪಯಾಮಿ ಬಂದಿದೆಯಪ್ಪ ನೀನು ಸ್ವಲ್ಪ ರೆಸ್ಟ್ ಮಾಡು ಸ್ನಾನ ಮಾಡು ಆಮೇಲೆ ಏನು ಮಾಡ್ತೀರಿ ಸ್ನಾನಾನಂತರ ವಸ್ತ್ರಂ ವಸ್ತ್ರವನ್ನು ಕೊಡ್ತೀನಿ ಯಜ್ಞೋಪವೀತಮ್ ಸಮರ್ಪಯಾಮಿ ಅದಾದಮೇಲೆ ಹಚ್ಕೊಳಕ್ಕೆ ಅಲಂಕಾರಾದಿಗಳನ್ನು ಕೊಡ್ತೀರಿ ಸ್ವಲ್ಪ ನಾವು ಕೂಡ ಏನು ಮಾಡ್ಕೋತೀವಿ ಸ್ವಲ್ಪ ಏನಾದರೂ ಅಲಂಕಾರಗಳನ್ನು ಮಾಡ್ಕೊಳ್ತೀವಿ ಅದೇ ರೀತಿ ಹರಿದ್ರಾ ಕುಂಕುಮ ಚೂರ್ಣಂ ಸಮರ್ಪಯಾಮಿ ಊಟ ಆಯಿತು ಅಂದರೆ ಸ್ನಾನ ಆಯಿತು ಅಲಂಕಾರ ಆಯಿತು ಇವಾಗ ಏನು ಊಟ ಭೋಜನಂ ಸಮರ್ಪಯಾಮಿ ಒಂದು ಭೋಜನವನ್ನು ಕೊಡ್ತೀರಿ ಧೂಪ ದೀಪ ಎಲ್ಲ ಕೊಡ್ತೀರಿ ಆಮೇಲೆ ಪುಷ್ಪಗಳನ್ನು ಕೊಡ್ತೀರಿ ರೆಸ್ಟ್ ಮಾಡಪ್ಪ ಅಂತ ಹೇಳ್ತೀವಿ ಅತಿಥಿಗೆ ಸೇಮ್ ಒಬ್ಬ ಮನೆಗೆ ಅತಿಥಿ ಬಂದರೆ ಹೇಗೆ ನೋಡ್ಕೋತೀವೋ ಹಾಗೇ ನೋಡ್ಕೊಳ್ಳೋದೇ ಪೂಜೆ ಹಾಗಾಗಿ ಇವರೇನೋ ಸಂಸ್ಕೃತದಲ್ಲಿ ಹೇಳ್ಬಿಡ್ತಿದ್ದಾರೆ ಅನ್ ನಮಗೆ ಅರ್ಥ ಆಗೋದಿಲ್ಲ ಅಂತ ನೀವು ಅಂದ್ಕೊಂಡ್ರೆ ನೀವು ಪೂಜೆ ಮಾಡ್ತಾ ಇರೋದು ಅದನ್ನೇ ಓ ದೇವರೇ ಬಾರಪ್ಪ ಆವಾಹಯಾಮಿ ನನ್ನನ್ನು ಕಾಪಾಡಪ್ಪ ಪ್ರಾರ್ಥಯಾಮಿ ತಗೊಳಪ್ಪ ನಿನಗೆ ಸ್ವಲ್ಪ ನೀರು ನೀರು ಕೊಡ್ತೀನಿ ಅದೇನೇ ಅರ್ಘ್ಯಪಾದ್ಯ ಆಚಮನೀಯ ಸ್ನಾನಂ ಸಮರ್ಪಯಾಮಿ ಹೂ ತೊಗೊಂಡಿಂಗೆ ತೆಂಗಿನಕಾಯಿ ಹೊಡೆದ್ಬಿಟ್ಟು ಎಷ್ಟೋ ಜನ ಎಳ್ನೀರನ್ನು ಪ್ರೋಕ್ಷಣೆ ಮಾಡ್ತಾರೆ ದೇವರಿಗೆ ಸ್ನಾನಂ ಸಮರ್ಪಯಾಮಿ ಅರಿಶಿನ ಕುಂಕುಮ ಇಡ್ತಾರೆ ಹರಿದ್ರ ಕುಂಕುಮ ಚೂರ್ಣಾನ್ ಸಮರ್ಪಯಾಮಿ ಗಂಧನ್ ಧಾರಯಾಮಿ ಈಗ ಹೂ ಹಾಕ್ತಾರೆ ದೇವರಿಗೆ ಹೂ ಮುಡ್ಸಪ್ಪ ದೇವ್ರಿಗೆ ಪುಷ್ಪಂ ಧಾರಯಾಮಿ ದೀಪ ದೂಪ ಕಡ್ಡಿ ತೋರಿಸ್ತಾರೆ ಕರ್ಪೂರ ತೋರಿಸ್ತಾರೆ ಆಮೇಲೆ ಮುಂದ್ಗಡೆ ಇರೋ ಬಾಳೆಹಣ್ಣು ಎಲೆ ಅಡಿಕೆ ತೆಂಗಿನಕಾಯಿ ಕಡಲೆಪುರಿ ಎಲ್ಲಾನು ದೇವ್ರಿಗೆ ಹಿಡಿತಾರೆ ಅಥವಾ ಮನೆಯಲ್ಲಿ ಮಾಡಿದ ಪದಾರ್ಥವನ್ನು ಊಟ ಮಾಡಪ್ಪ ಅಂತ ಕೇಳ್ತಾರೆ ಆಮೇಲೆ ದೇವರೇ ಕಾಪಾಡಪ್ಪ ಅಂತ ಮನಸೋದಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ ನನ್ನನ್ನು ಕಾಪಾಡಪ್ಪ ಅಂತ ಕೈ ಮುಗಿದ್ಬಿಟ್ಟು ಬರ್ತೀರಿ ಆಮೇಲೆ ಏನು ಮಾಡ್ತೀರಿ ನನಗೆ ಗೊತ್ತಿಲ್ಲ ಪೂಜೆ ಮಾಡೋದಕ್ಕೆ ಅಕಸ್ಮಾತ್ ತಪ್ಪಿದ್ರೆ ಕ್ಷಮಿಸ್ಬಿಡೋನು ಇಲ್ಲೂ ಅಷ್ಟೇನೆ ಕಾಯೇನ ವಚಾಮಸೇಂದ್ರೇರ್ ವ ಬುದ್ಧಾತ್ಮನ ವ ಪ್ರಕೃತಿ ಸ್ವಭಾವಾತ್ ಕರೋಮಿ ಯತ್ಸಕರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ ನೋಡಪ್ಪ ನಾರಾಯಣ ನನ್ನ ಪೂಜೆ ಮಾಡುವಾಗ ಎಷ್ಟೋ ತಪ್ಪುಗಳನ್ನ ಮಾಡಿರೋ ಗೊತ್ತಿಲ್ಲ ಕ್ಷಮಿಸ್ಬಿಡು ಅವ್ರೇನು ಮಾಡ್ತಾರೆ ಅಲ್ಲ ಅವರು ಅದನ್ನೇ ಮಾಡ್ರು ಸೊ ಹಾಗಾಗಿ ಭಾರತದಲ್ಲಿ ಅಥವಾ ಒಂಬತ್ತು ಪರ್ಸೆಂಟ್ ಜನ ಪೂಜೆ ಮಾಡೋರೆಲ್ಲ ವೇದೋಕ್ತವಾದ ಪೂಜೆಯನ್ನೇ ಮಾಡ್ತಾ ಇರೋದು ಇವರು ಸಂಸ್ಕೃತದಲ್ಲಿ ಸಮರ್ಪಯಾಮಿ ಅಂತಾರೆ ಅವರು ಕನ್ನಡದಲ್ಲಿ ನಿನಗೆ ಇದ್ದಾರೆ ಯಾವ ವ್ಯತ್ಯಾಸವೂ ಇಲ್ಲ ಅವರು ಮಾಡ್ತಾ ಇರೋದೇನು ಸೇಮ್ ಷೋಡಶೋಪಚಾರ ಪೂಜೆನೇ ಹಾಗಾಗಿ ಪೂಜೆಗೆ ಮುಖ್ಯವಾದದ್ದೇನಪ್ಪ ಅಂತ ಕೇಳಿದ್ರೆ ನೀವೇ ಬಂದಿದ್ದೀರಿ ಮನೆಗೆ ಯಾರೋ ಒಬ್ಬರು ಬರ್ತೀರಿ ಏಯ್ ನೀರು ತಗೋ ಅಂತ ಹಿಂಗೆ ಎಸದ್ರೆ ತಗೋತೀರೇನು ತಗೊಳ್ಳಿ ನೀರು ಅಂತಂದರೆ ತಗೋತೀರಿ ಅಷ್ಟೇ ಅಲ್ಲೇನಿದೆ ಅಲ್ಲಿ ಭಕ್ತಿ ಇದೆ ಶ್ರದ್ಧೆ ಇದೆ ಹಾಗಾಗಿ ಭಕ್ತಿ ಶ್ರದ್ಧೆಯಿಂದ ಮಾಡೋದೇ ಪೂಜೆ ಅದನ್ನು ಹೀಗೆ ಮಾಡಿದ್ರೆ ಕನ್ನಡದಲ್ಲಿ ಹೇಳಿದ್ರು ಒಂದೇ ತಮಿಳಲ್ಲಿ ಹೇಳಿದ್ರು ಒಂದೇ ಆಂಧ್ರದಲ್ಲಿ ಹೇಳಿದ್ರು ಅಂದರೆ ಇಂಗ್ಲೀಷಲ್ಲಿ ಐ ವಿಲ್ ಆಫರ್ ಯು ವಾಟರ್ ಐ ವಿಲ್ ಆಫರ್ ಫ್ಲವರ್ಸ್ ಐ ವಿಲ್ ಆಫರ್ ಗಂಧ ಎಲ್ಲ ಒಂದೇ ಭಾವನೆ ಮುಖ್ಯ ಅದಕ್ಕೆ ಭಾವಗ್ರಾಹಿ ಜನಾರ್ದನ ಅಂತ ಹೇಳಿದ್ರು ಜನಾರ್ದನ ಇದಾನಲ್ಲ ಹಿ ವಿಲ್ ನಾಟ್ ಆಸ್ಕ್ ಯು ಎನಿಥಿಂಗ್ ನಿನ್ನತ್ರ ಏನೂ ಕೇಳೋದಿಲ್ಲ ಭಾವವನ್ನು ಕೇಳ್ತಾನೆ ಅಂದ್ರೇನು ಭಕ್ತಿಯನ್ನು ಕೇಳ್ತಾನೆ ಸೊ ಹಾಗಾಗಿ ಪೂಜೆ ಅಂದರೆ ಹೇಗಿರಬೇಕು ಅಂದರೆ ಭಕ್ತಿಯೊಂದಿಗಿರಬೇಕು ಸಮರ್ಪಣಾ ಮನೋಭಾವದಲ್ಲಿರಬೇಕು ಸಕ್ಸಸ್ ಆಗುತ್ತೆ ಶ್ರೀಮತೇ ರಾಮಾನುಜನು